ಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳೇ ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಕಷ್ಟವಿದೆ ಆದರೆ ಗೆಲುವು ಇದೆ ಕಷ್ಟಪಟ್ಟು ಸಾಧಿಸ್ತೀರಿ ಚೆನ್ನಾಗಿದೆ ಇನ್ನು ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ ನಿಮ್ಮ ಮಕ್ಕಳ ವಿಚಾರದ ಸ್ವಲ್ಪ ಮನಸ್ತಾಪಗಳುಂಟಾಗಬಹುದು ಸ್ವಲ್ಪ ಹುಷಾರಾಗಿರಿ ಲಲಿತಾ ಸಹಸ್ರಾಮ ಹೇಳ್ಕೊಳ್ಳಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶಿಯಿಂದ ಕರ್ಮಸ್ಥಾನದ ಅಧಿಪತಿ ರವಿ ಅಲ್ಲಿ ಮಾಂದಿ ಜೊತೆಗಿದ್ದಾಗ ತೊಡಕುಗಳು ಉಂಟಾಗುತ್ತೆ ಕೆಲಸದಲ್ಲಿ ತೊಡಕುಗಳು ಬಂಧುಗಳ ವಿಚಾರದಲ್ಲಿ ಮನಸ್ತಾಪ ಸ್ನೇಹಿತರಲ್ಲಿ ಮನಸ್ತಾಪ ಉಂಟಾಗುತ್ತೆ ಇದೆಲ್ಲ ಪಕ್ಕಕ್ಕಿಡೋಣ ಸಂಗಾತಿಯ ವಿಚಾರದಲ್ಲಿ ತುಂಬ ಅನುರಾಗ ಸಿದ್ಧಿಯಾಗುತ್ತೆ ಅನ್ಯೋನ್ಯತೆ ದಾಂಪತ್ಯ ಅನ್ಯೋನ್ಯತೆ ಅನುರಾಗ ಸಿದ್ಧಿ ತುಂಬ ಚೆನ್ನಾಗಿದೆ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಹಾಲು ಹೈನು ವ್ಯಾಪಾರಿಗಳಿಗೆ ಅದ್ರ ರಿಲೇಟೆಡ್ ಯಾವುದಾದರೂ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರಾಮ ಹೇಳ್ಕೊಡಿ ಇನ್ನು ಧನಸ್ಸು ರಾಶಿ ಧನು ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಲಾಭ ಅನುಕೂಲ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ ಜೊತೆಗೆ ಬುದ್ಧಿ ಸ್ಥಾನ ತುಂಬ ಚೆನ್ನಾಗಿದೆ ಸ್ತ್ರೀಯರಿಗೆ ಧೈರ್ಯದ ಸ್ಥಾನ ಇದೆ ಈ ದಿವಸ ಚೆನ್ನಾಗಿ ಕಠಿಣವಾದದ್ದನ್ನು ಜಯಿಸ್ತೀರ ಸಾಧಿಸ್ತೀರ ಸ್ವಲ್ಪ ಸೇವಕರಿಂದ ಮನಸ್ತಾಪ ಇದೆ ಆಂಜನೇಯನ ಪ್ರಾರ್ಥನೆ ಮಾಡಿ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಪರಿಶ್ರಮ ಹೆಚ್ಚು ಆದರೆ ಅನುಕೂಲವಿದೆ ಜೊತೆಗೆ ಮಕ್ಕಳ ಸಹಾಯ ಸಹಕಾರ ತುಂಬ ಚೆನ್ನಾಗಿದೆ ದಿವಸ ಬಂಧು ಮಿತ್ರರ ಸಹಕಾರ ತುಂಬ ಚೆನ್ನಾಗಿದೆ ದಿವಸ ಪ್ರಯಾಣದಲ್ಲಿ ಸೌಖ್ಯತೆ ನಿರಾಳತೆ ಇದೆ ತುಂಬ ಚೆನ್ನಾಗಿದೆ ಆದರೆ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರ ಹಣಕಾಸಿನ ತೊಂದರೆ ಕಾಣ್ತಾ ಇದೆ ಕುಟುಂಬದಲ್ಲಿ ಹೀಗಾಗಿ ಸ್ವಲ್ಪ ಹುಷಾರಾಗಿರಿ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ಪರಿಶ್ರಮ ಹೆಚ್ಚಾಗಿದೆ ಆದರೆ ಬಂಧುಗಳಿಂದ ತುಂಬ ಸಹಕಾರ ಸಿಗುತ್ತೆ ಬಂಧು ಮಿತ್ರರು ಸಹೋದ್ಯೋಗಿಗಳು ಇವರಿಂದ ಹೆಚ್ಚಿನ ಸಹಕಾರ ಸಿಗ್ತಕ್ಕಂಥ ಸಾಧ್ಯತೆ ತುಂಬ ಚೆನ್ನಾಗಿದೆ ಪ್ರಯಾಣದಲ್ಲಿ ಸೌಖ್ಯತೆ ಇದೆ ಸಹೋದರ ಸಹಕಾರ ಚೆನ್ನಾಗಿದೆ ಆರೋಗ್ಯ ವ್ಯತ್ಯಾಸ ಇದೆ ನೀವು ಕೂಡ ಶನಿಶ್ಚರ ಕವಚವನ್ನು ಕೇಳಿಸ್ಕೊಳ್ಳಿ ಹೇಳ್ಕೊಳ್ಳಿ ಒಳ್ಳೆಯದು ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ವ್ಯಯ ಹೆಚ್ಚಾಗಿದೆ ಅಧಿಕವಾದ ವ್ಯಯ ನಿಮ್ಮನ್ನು ಸ್ವಲ್ಪ ಪ್ರಾಣಿಮಿಂಸೆ ಮಾಡುತ್ತೆ ಜೊತೆಗೆ ಸಹೋದರ ಸಹಕಾರ ಚೆನ್ನಾಗಿದೆ ಸೇವಕರ ಸಹಾಯ ಚೆನ್ನಾಗಿರ್ತದೆ ಈ ದಿವಸ ಕೆಲಸ ಮಾಡಬೇ ಅಡುಗೆ ವಯಸ್ಸು ಹೇಳಿದ್ರೆ ಸಾಕು ಕೈಯಲ್ಲಿ ತೋರಿಸಿದ್ದನ್ನು ಶಿರಸ್ಸಲ್ಲಿ ಇಟ್ಕೊಂಡು ಮಾಡೋದು ಅಂತಾರಲ್ಲ ಆ ಥರ ಕೆಲಸಗಳಾಗ್ಬಿಡುತ್ತೆ ಮುನ್ನ ಸಮಾಧಾನ ಸಿಗುತ್ತೆ ಆತಂಕ ಇಲ್ಲ ಪ್ರಾರ್ಥನೆಗೆ ದಿವಸ ವ್ಯಯ ನಿವಾರಣೆಗೆ ನೀವು ಕೂಡ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ ಓಂ ಭಾನುಪುತ್ರಾಯ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ ಶನಿಕೃಪ ಸರಿ ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸಿಕೊಟ್ರಿ ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸಿದ್ರಿ ಧನ್ಯವಾದಗಳು ಸರ್ವೇ ಜನ ಭವಂತು ಎಲ್ಲರಿಗೂ ಶುಭವಾಗಲಿ ಇದಾಗದ್ದು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್